ಇನ್ನು ನೆಹರು ತಾರಾಲಯದಲ್ಲಿ ವೀಕ್ಷಣೆಗೆ ಅಂತಿಮ ಸಿದ್ಧತೆಗಳಾಗ್ತಾ ಇದೆ. ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ವೀಕ್ಷಣೆಗೆ ತಯಾರಿಯಾಗಿದೆ. ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ವಿವರಣೆಯನ್ನ ನೀಡಲಿದ್ದಾರೆ. ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಲಿದ್ದಾರೆ, ಯಾವ ರೀತಿಯಾಗಿ ಲ್ಯಾಂಡ್ ಆಗುತ್ತೆ ಅಂತ, ಲ್ಯಾಂಡ್ ವೇಳೆ ವಿಕ್ರಮ್ ಲ್ಯಾಂಡರ್ ಕಾರ್ಯ ಏನು, ಹಾಗೆ ಪ್ರಜ್ಞಾನ್ ರೋವರ್ ಕಾರ್ಯ ಏನು, ಲ್ಯಾಂಡರ್ ಯಾವ ರೀತಿಯಾಗಿ ಲ್ಯಾಂಡ್ ಆಗುತ್ತೆ, ಅದಾದ ನಂತರ ರೋವರ್ ಯಾವ ರೀತಿಯಾಗಿ ಹೊರಗಡೆ ಬರುತ್ತೆ, ಅದರ ಕಾರ್ಯ ಏನು, ಏನ್ ಕೆಲಸ ನಿರ್ವಹಿಸುತ್ತದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡಲಿದ್ದಾರೆ. ಕನ್ನಡದಲ್ಲೇ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ನಾಳೆ ಸಂಜೆ 5 ಗಂಟೆಯಿಂದ 6:30ರವರೆಗೆ ನೆಹರು ತಾರಾಲಯದಲ್ಲಿ ನೇರ ಪ್ರಸಾರವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ನಿರ್ದೇಶಕ ಪ್ರಮೋದ್ ಗಲಗಲಿ ಅವರ ಜೊತೆ ನಮ್ಮ ಪ್ರತಿನಿಧಿ ವಿನಯ್ ಚುಚ್ಚಾಟನ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ, ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ಆಗ್ತಾ ಇದೆ ಕೇಳೋಣ ಬನ್ನಿ. ಚಂದ್ರಯಾನ 3ರ ಸಕ್ಸಸ್ಗೆ ಈಗಾಗಲೇ ಕೌಂಟ್ ಡೌನ್ ಶುರು ಆಗಿರುವಂಥದ್ದು, ಇಡೀ ವಿಶ್ವ ಭಾರತದತ್ತ ತನ್ನ ಕಣ್ಣನ್ನು ನೆಟ್ಟಿದೆ. ಹೀಗಾಗಿ ಸಾಕಷ್ಟು ವಿಜ್ಞಾನಿಗಳು ಕೂಡ ತಮ್ಮ ಪರಿಶ್ರಮದ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ನಾಳೆಯ ಬೆಳವಣಿಗೆಗಳು ಜೊತೆಗೆ ಆಗ್ತಿರುವಂತಹ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ಇದ್ದಾರೆ, ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಈ ಬಾರಿಯ ಇಸ್ರೋದ ಸಾಧನೆಗೆ ಸಾಕಷ್ಟು ನಿರೀಕ್ಷೆಗಳಿದೆ, ಜೊತೆಗೆ ಅನೇಕ ಜನರು ಕೂಡ ವಿದೇಶಿಗಳು ಕೂಡ ನಮ್ಮತ್ತ ನೋಡ್ತಾ ಇದ್ದಾರೆ. ನಾಳೆಯ ಎಕ್ಸಾಕ್ಟ್ ಸಾಫ್ಟ್ ಲ್ಯಾಂಡಿಂಗ್ ಟೈಮನ್ನು ಹೇಳೋದಾದರೆ ಎಷ್ಟು ಗಂಟೆ ಸರ್? ಅದು 6 ಗಂಟೆ 4 ನಿಮಿಷಕ್ಕೆ ಆಗುತ್ತೆ ಅಂತ ಇಸ್ರೋನವ್ರು ಹೇಳ್ತಾ ಇದ್ದಾರೆ, ಆ ಟೈಮಲ್ಲಿ ಆಗುತ್ತೆ. ಅದು ಇಳಿದ ನಂತರ ಸಕ್ಸಸ್ಫುಲ್ಲಿಯಾಗಿ ರನ್ನಿಂಗಿಗೆ ಕೂಡ ರೋವರ್ ತನ್ನ ಕೆಲಸವನ್ನು ಶುರು ಮಾಡುತ್ತೆ. ರೋವರ್ ಪ್ರಮುಖವಾಗಿ ಹೊರಬರುವಾಗ ಈಗ ನಾವು ಇಳಿಯೋ ಚಾಲೆಂಜ್ಗಳನ್ನು ಫೇಸ್ ಮಾಡಿದ್ವಿ, ಈಗ ರೋವರ್ ಹೊರಬರೋ ಚಾಲೆಂಜ್ಗಳು ಹೇಗಿರುತ್ತೆ, ಅಂದರೆ ತುಂಬ ಸುಲಭಕ್ಕೆ ಹೊರಬರ್ಬೋದು ಅದು ಅಂತ? ಅಂದರೆ ಅದು ಸರಿಯಾದ ಜಾಗದಲ್ಲಿ ಇಳಿತು ಅಂತಂದರೆ ಇದ್ರ ಒಳಗಡೆಯಿಂದ ಒಂದು ಸ್ಲೋಪ್ ಥರದ್ದು ಒಂದು ಹೊರಗಡೆ ಬರುತ್ತೆ, ಅದರ ಮೇಲ್ಗಡೆಯಿಂದ ಇದು ನಿಧಾನವಾಗಿ ಇಳಿಯುತ್ತೆ. ಇಳಿದಾದಮೇಲೆ ಇದರದ್ದು ಸೋಲಾರ್ ಪ್ಯಾನಲ್ ಏನಿದೆ ಅದು ಓಪನ್ ಆಗುತ್ತೆ. ಸೋಲಾರ್ ಪ್ಯಾನಲ್ ಮೇಲೆ ಬೆಳಕು ಬಿದ್ದ ಮೇಲೆ ಅದಕ್ಕೆ ಎಲೆಕ್ಟ್ರಿಸಿಟಿ ಎಲ್ಲ ಜನರೇಟ್ ಆಗೋಕೆ ಶುರು ಆಗುತ್ತೆ. ಸರಿ, ಇನ್ನೊಂದು ಕನ್ಫ್ಯೂಷನ್ ಸರ್, ಈ ಎರಡೂ ಇರುವಂತಹ ಸೋಲಾರ್ ಪ್ಯಾನಲ್ಗಳ ಮೂಲಕವೇ ಈಗ ಸದ್ಯಕ್ಕೆ ತನ್ನ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಳ್ತಿರುವಂಥದ್ದು, ಎರಡು ಸೋಲಾರ್ ಪ್ಯಾನಲ್ಗಳೇ ಸರ್ ಇವು? ಹೌದು, ಇವುಗಳೇ ಸೋಲಾರ್ ಪ್ಯಾನಲ್. ಇಲ್ಲಿದೆ ನೋಡಿ, ಇಲ್ಲೊಂದಿದೆ ಸೋಲಾರ್ ಪ್ಯಾನಲ್, ಅದೇ ಥರ ಇದಕ್ಕೂ ಸೋಲಾರ್ ಪ್ಯಾನಲ್ ಇದೆ. ಇವು ಸೂರ್ಯನ ಕಡೆಗೆ ಅದು ಬರೋ ಥರನೂ ಅವರು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತದೆ. ಓಕೆ, ಅಂದರೆ ಈಗ ಎಷ್ಟು ಜೀವಿತಾವಧಿ ಇರುತ್ತೆ ಸರ್ ಒಂದು ರೋವರಿಗೂ ಮತ್ತು ಇದಕ್ಕೂ ಕೂಡ ಎಷ್ಟು ಟೈಮ್ಗಳಿರುತ್ತೆ? ಜೊತೆಗೆ ಈಗ ಅದು ತಮ್ಮ ಒಂದು ಅನುಕೂಲಕ್ಕೆ ಸ್ಪಾಟಲ್ಲಿ ಇಳಿದ ನಂತರ ಅಧ್ಯಯನವನ್ನು ಮಾಡಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ, ಜೊತೆಗೆ ಎಷ್ಟು ಅದರ ಜೀವಿತಾವಧಿಯನ್ನು ನೋಡ್ಬೋದು ನಾವು? ಇದೇನೆಂದರೆ ನಾವು ಒಂದೇನು ತಿಳ್ಕೊಳ್ಬೇಕು ಅಂತಂದರೆ ಚಂದ್ರನ ಮೇಲೆ ಹಗಲಿನ ಅವಧಿ, ಭೂಮಿಯ ಮೇಲಿನ ಹಗಲು ಅವಧಿ ವಿಭಿನ್ನ. ಚಂದ್ರನ ಮೇಲಿನ ಹಗಲಿನ ಅವಧಿ ಏನಿದೆ ಅದು ಭೂಮಿಯ 15 ದಿನಕ್ಕೆ ಸಮ. ಹಾಗಾಗಿ 15 ದಿನಗಳವರೆಗೆ ಕಂಟಿನ್ಯೂಸ್ಲಿ ಇವಕ್ಕೆ ಸನ್ಲೈಟ್ ಸಿಗುತ್ತೆ. ಆದ್ದರಿಂದ 15 ದಿನಗಳವರೆಗೆ ಇದು ಸರಿಯಾಗಿ ಕೆಲಸ ಮಾಡುತ್ತೆ. 15 ದಿನ ಆದಮೇಲೆ ಚಂದ್ರನಲ್ಲಿ ಕತ್ಲೆ ಆಗುತ್ತೆ, ಕತ್ಲೆಯೂ ಕೂಡ 15 ದಿನ. ಆ ಟೈಮಲ್ಲಿ ಅದರದ್ದು ಟೆಂಪರೇಚರ್ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ, ಸುಮಾರು -375 ಡಿಗ್ರಿ. ಅದನ್ನು ಇದರಲ್ಲಿರೋ ಎಲೆಕ್ಟ್ರಾನಿಕ್ಸ್ಗಳೆಲ್ಲ ತಡ್ಕೊಳ್ಳೋದು ಕಷ್ಟ. ಆದರೂ ಒಂದು ಆಶಾಭಾವನೆ ಏನಿದೆ ಅಂದರೆ ಅದು ತಡ್ಕೊಳ್ಳುತ್ತೆ, ಇನ್ನೊಂದ್ಸಲಿ ಹಗಲಾದಾಗ ಬಹುಶಃ ಕೆಲಸ ಮಾಡಬಹುದು ಅಂತ. ಆದರೆ ಮಿಷನ್ ಲೈಫ್ ಏನಿದೆ 15 ದಿವಸ, ಇದು ಇಳಿದು ಕತ್ಲೆ ಆಗೋರ್ಗೆ ಏನು ಕೆಲಸ ಮಾಡುತ್ತೆ ಅಷ್ಟಕ್ಕೇ ಪ್ಲಾನ್ ಮಾಡಿರೋದು ಮಿಷನ್ ಲೈಫ್ ಅಂತಂದರೆ. ಅಲ್ಲಿ ಸಾಯಂಕಾಲದವರೆಗೂ ಅದು ಕೆಲಸ ಮಾಡಿಬಿಡ್ತು ಅಂತಂದರೆ ಇದಕ್ಕೇನೇನು ಶ್ರಮ ಪಟ್ಟಿದ್ದಾರೆ ಅದೆಲ್ಲ ಸಕ್ಸಸ್ಫುಲಿ ಮುಗೀತು ಅಂತ ನಾವು ಹೇಳ್ಬೋದು. ಹೇಗೆ ಚಂದ್ರನ ಮೇಲೆ ಅದು ಅಂದರೆ ತನ್ನ ನಿಯಂತ್ರಣವನ್ನು ಕಂಟ್ರೋಲ್ ಮಾಡಿ 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 ಈ ವಸ್ತುವನ್ನು ಬಿಸಾಕಿದಾಗ ಬೀಳುವ ರೀತಿಯಲ್ಲಿ ಬೀಳುತ್ತಾ ಅಥವಾ ನಿಧಾನಗತಿಯಲ್ಲಿ ತಾನೇ ಸೆನ್ಸಾರ್ ಮೂಲಕ ಲ್ಯಾಂಡಿಂಗ್ ಆಗುತ್ತಾ? ತಾನೇ ಸೆನ್ಸರ್ ಮೂಲಕ ಲ್ಯಾಂಡಿಂಗ್ ಆಗುತ್ತೆ. ಈಗ ಚಂದ್ರಯಾನ 1 ಮಾಡಿದಾಗ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಅಂತ ಒಂದು ಕಳಿಸಿದ್ವಿ, ಅದನ್ನು ಕೂಡ ಚಂದ್ರನ ಮೇಲೆ ಇಳಿತು, ಆದರೆ ಅದು ಚಂದ್ರನ ಮೇಲೆ ಅಪ್ಪಳಿಸ್ತು. ಓಕೆ, ಅದು ಒಂದು ರೀತಿ, ಅದನ್ನು ಸ್ಟಡಿ ಮಾಡ್ತಾರೆ. ಈಗ ನಡೀತಾ ಇರೋದು ಸಾಫ್ಟ್ ಲ್ಯಾಂಡಿಂಗ್, ಅಂದರೆ ನಿಧಾನಕ್ಕೆ ಇಳಿಯತ್ತೆ, ಅದು ಇಳಿಯತ್ತೆ 220 ಕಿಲೋಮೀಟರ್ ವೇಗದಲ್ಲಿ ಇಳಿತಾ ಇರುತ್ತೆ, ಸ್ಲೋ ಆಗುತ್ತೆ, ಮತ್ತೆ ಇಳಿಯತ್ತೆ, ಮತ್ತೆ ಸ್ಲೋ ಆಗುತ್ತೆ. ಆಮೇಲೆ ಸುಮಾರು ಹೊತ್ತು ಒಂದು ಹೆಲಿಕಾಪ್ಟರ್ ಥರ ಅದೇ ಯಾವುದೇ ಕಡೆ ಹಿಂದೆ ಆ ಕಡೆಯೂ ಚಲಿಸಲ್ಲ, ಮೇಲೆ ಕೆಳಗಡೆಯೂ ಚಲಿಸಲ್ಲ, ಹಾಗೇ ಇರುತ್ತೆ. ಆಮೇಲೆ ನಿಧಾನವಾಗಿ ಕಂಟ್ರೋಲ್ಡಾಗಿ ಇಳಿಯುತ್ತೆ.
ಇದಿಷ್ಟು ಪ್ರಮೋದ್ ಗಳಗಲಿ ಹೇಳುವಂಥದ್ದು. ಸದ್ಯಕ್ಕೆ ಬೇಕಾಗಿರುವಂಥ ಇಂಚಿಂಚು ಮೆಜರ್ಮೆಂಟ್ಗಳು, ಮಿನಿಟ್ ಟು ಮಿನಿಟ್ ಸಿದ್ಧತೆಗಳನ್ನು ಕೂಡ ವಿಜ್ಞಾನಿಗಳು ಮಾಡಿಕೊಂಡಿರುವಂಥದ್ದು, ನಾಳೆಯ ಯಾವೆಲ್ಲ ಚಾಲೆಂಜಸ್ಗಳನ್ನು ಮೊದಲ ಮತ್ತು ಎರಡನೆಯ ಚಂದ್ರಯಾನದ ಸಮಯದಲ್ಲಿ ಕಲಿತಿದ್ದಾರೆ, ಹೀಗಾಗಿ ಅದರ ವಿಫಲತೆಯ ತಂತ್ರಗಳನ್ನು ಮತ್ತು ಆಗಿರುವಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡು ಈ ಬಾರಿಯ ಸಕ್ಸಸ್ಫುಲ್ ಚಂದ್ರಯಾನದ ಮೂರನೇ ಹಂತದ ಮೂಲಕ ಸಾಫ್ಟ್ ಲ್ಯಾಂಡಿಂಗ್ ಮಾಡೋದ್ರ ಮೂಲಕ ಸಕ್ಸಸ್ಸನ್ನು ಕಾಣೋದಕ್ಕೂ ಕೂಡ ಇಸ್ರೋ ವಿಜ್ಞಾನಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಸಕ್ಸಸ್ಸು ಇಡೀ ವಿಶ್ವವನ್ನೇ ಬೆಗ್ಗರಿಸುವಂಥ ಸಾಧನೆಗಳು ಕೂಡ ಕಂಡುಬರ್ತಾ ಇದೆ. ಕ್ಯಾಮರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ ಟಿವಿ 9 ಬೆಂಗಳೂರು.